नमस्कार देवमंदिर के स्वागत नान रोजा मनु पाटील अखिलांड कोटि ब्रह्मांड नायकनाद महाविष्णु तन्न भक्त कोटियन्न पोरियलेंदे दशावतारगळन्नेत्ति भूलोकवन्न पावनगोळिसिद्दाने आ महिमान्वितन प्रतिरूपवु अमोघ अंथ भगवंत ई क्षेत्रदल्लि मनुज जन्मद मोदल हंत अर्थात मगुवागिये नेलेगोंडिद्दाने बन्नी आ क्षेत्र दर्शन पडेदु पुनीतरागोण वंदे संतान गोपालं माधवं भक्तकामदं अस्माकं पुत्र संप्राप्तै सदा गोविंदं अच्युतं कृष्ण ई हेसरे वंदु अनुभूति देवकी सुतनादा माधव यशोधे नंदननागी गोकुलदा कंदनागी नलिदा परियन्ना नेनेद्रे साकु भक्तिया जोतेगे अक्केरेया ममतियु उक्की हरियुवंता भाव भक्तरेला मुद्दु गरियुवंता बाल गोपालने इक्षेत्रदली भक्तरा संकष्ट आलिसुत्तिरुवा महिमान्विता करुणा सागरनादा कृष्ण जगदोडेया भक्तरा कोरिकेगळन्नेल्ला ईडेरिसुवा भक्तपालक गोकुलद उद्धारक्कागि अंदु तन्न बाल्यदल्ले बेट्टवन्न किरु बेरळल्लि होत्त वासुदेव इल्लि भक्तर कोरिकेयन्न ईडेरिसलु ताने मगुवागिद्दाने बाल गोपालनागि स्वामि नेलेनिंत आ क्षेत्रवे बोंबे नगरी चन्नपट्टणद दोड्डमळ्ळूरु ग्रामद अप्रमेय स्वामी देवस्थान अथवा अंबेगालु कृष्ण सन्निधि लोक कल्याणार्थवागि दुष्ट संहारक्कागि उग्र रूपनागियू भक्तर उद्धारक्कागी शांत रूपियागियू आविर्भजिसिद आत ई क्षेत्रदल्लि मात्र बालकनागी नेलेनिंतिरोदे सूचिग स्वामिय ई अवतारद हिंदेयू ओंदु कथे इदे स्थळ पुराणगळ प्रकार मक्कळिल्लद तन्न भक्तरिगे संतान भाग्यवन्न करुणिसलु विष्णु ई रूपवन्न तळेदिदनंते ओम्मे गोचरवाद विष्णुविन ई रूप ಮತ್ತೆಂದೂ ಗೋಚರವಾಗದ ಕಾರಣ ಈ ಸ್ವಾಮಿಗೆ ಅಪ್ರಮೇಯ ಎನ್ನುವ ಹೆಸರು ಬಂದಿದೆ ಅಪ್ರಮೇಯ ವಿರಾಜಮಾನನಾಗಿರುವ ಈ ಕ್ಷೇತ್ರದ ಮತ್ತೊಂದು ವೈಶಿಷ್ಟ್ಯವೆಂದರೆ ಅದು ದೇಗುಲದ ವಿನ್ಯಾಸ ಸ್ವಾಮಿಗೆ ನಿರ್ಮಾಣ ಮಾಡಿರುವ ದೇವಸ್ಥಾನವನ್ನ ತಳಪಾಯ ಇಲ್ಲದೆ ಮರಳಿನ ಮೇಲೆಯೇ ನಿರ್ಮಾಣ ಮಾಡಲಾಗಿದೆ ಅದಾಗಿಯೂ ಈವರೆಗೆ ದೇವಾಲಯಕ್ಕೆ ಯಾವುದೇ ಹಾನಿಯೂ ಸಂಭವಿಸಿಲ್ಲ ಸಾಕ್ಷಾತ್ ವಿಷ್ಣುವೇ ಈ ಕ್ಷೇತ್ರವನ್ನ ಕಾಯುತ್ತಿದ್ದಾನೆ ಎನ್ನುವುದು ಭಕ್ತರ ನಂಬಿಕೆ ಸ್ವಾಮಿ ನೆಲೆನಿಂತ ಈ ಕ್ಷೇತ್ರಕ್ಕೆ ಮಳ್ಳೂರು ಅಂತ ಹೆಸರು ಬರುವುದರ ಹಿಂದೆಯೂ ಒಂದು ಕಾರಣವಿದೆ ಹಿಂದೊಮ್ಮೆ ಮಳ್ಳೂರಿನ ಪಕ್ಕದಲ್ಲಿರುವ ಮುಕುಂದ ಎಂಬ ಕ್ಷೇತ್ರದ ರಾಜ ಕೆಲ ಕಾರಣಗಳಿಂದ ತನ್ನ ಮಗನಾದ ಸಾರಗಂಧನ ಕೈಕಾಲುಗಳನ್ನು ಕಡಿಸಿ ಆತನ ನೀರಿಗೆ ಎಸೆಯುವಂತೆ ಶಿಕ್ಷೆ ನೀಡಿರ್ತಾನೆ ಕೈಕಾಲು ಕಳೆದುಕೊಂಡು ನದಿಯಲ್ಲಿ ಕೊಚ್ಚಿ ಹೋಗುತ್ತಿದ್ದ ಸಾರಗಂಧ ಈ ದೇಗುಲವನ್ನ ಕಾಣುತ್ತಾನೆ ದೇವಸ್ಥಾನದಲ್ಲಿ ಕಂಡ ಜ್ಯೋತಿಯನ್ನ ದಿಟ್ಟಿಸಿ ಭಗವಂತನನ್ನ ಪ್ರಾರ್ಥಿಸಿದಾಗ ಆತನಿಗೆ ಕೈಕಾಲು ಮತ್ತೆ ಮೊಳೆತವಂತೆ ಹಾಗಾಗಿಯೇ ಈ ಊರನ್ನ ಮಳ್ಳೂರು ಅಂತ ಕರೆಯಲಾಗ್ತಿದೆ ಎನ್ನುತ್ತದೆ ಸ್ಥಳ ಪುರಾಣ
ಅಚ್ಚರಿಗಳ ತಾಣವೇ ಆಗಿ ಹೋಗಿರುವ ದೊಡ್ಡಮಗಳೂರಿನ ಅಪ್ರಮೇಯ ಸ್ವಾಮಿ ಶತಮಾನಗಳಿಂದಲೂ ಈ ಕ್ಷೇತ್ರಕ್ಕೆ ಬಂದ ಭಕ್ತರಿಗೆ ಸಂತಾನ ಭಾಗ್ಯ ಕರುಣಿಸುತ್ತಿದ್ದಾನೆ ಅವಗೆ ತಿಳಿಯೋಣ ಬನ್ನಿ ಹೆತ್ತವಳು ದೇವಕಿಯಾದರೂ ಯಶೋದೆಯ ಮಡಿಲು ತುಂಬಿದ ಕೃಷ್ಣ ಈ ಕ್ಷೇತ್ರದಲ್ಲಿ ತನ್ನನ್ನ ನಂಬಿ ಬಂದು ಸೆರೆಗೊಡ್ಡಿ ಬೇಡುತ್ತಿರುವ ಅಸಂಖ್ಯ ತಾಯಿಯರಿಗೆ ಮಕ್ಕಳ ಭಾಗ್ಯವನ್ನ ಕರುಣಿಸಿದ್ದಾನೆ ದೇಗುಲದಲ್ಲಿ ತಾಯಿ ಲಕ್ಷ್ಮೀ ದೇವಿಗೂ ಗುಡಿಯನ್ನ ನಿರ್ಮಿಸಲಾಗಿದ್ದು ಅಪ್ರಮೇಯ ಸ್ವಾಮಿ ಹಾಗೂ ಲಕ್ಷ್ಮಿಯನ್ನ ಪ್ರಾರ್ಥಿಸಿದ್ರೆ ಸಂತಾನ ಭಾಗ್ಯ ಪ್ರಾಪ್ತಿಯಾಗುತ್ತೆ ಎನ್ನುವ ಪ್ರತೀತಿ ಇದೆ ತಲಕಾವೇರಿಯ ಶಾಪದಿಂದ ಹಲವಾರು ವರ್ಷಗಳ ಸಂತಾನ ಭಾಗ್ಯ ಇಲ್ಲದ ಮೈಸೂರು ಅರಸರಾದ ಜಯಚಾಮರಾಜೇಂದ್ರ ಒಡೆಯರ್ ಅಂಬೆಗಾಲು ಕೃಷ್ಣನ ದರ್ಶನ ಪಡೆದು ಪ್ರಾರ್ಥನೆ ಮಾಡಿದ ಬಳಿಕವೇ ಅವರ ಮೊದಲ ಮಗಳು ಜನಿಸಿದಳಂತೆ ಇಂಥ ಸಾಕಷ್ಟು ಪವಾಡಗಳು ಈ ಕ್ಷೇತ್ರದಲ್ಲಿ ನಡೆದಿದ್ದು ಇಲ್ಲಿರುವ ನವನೀತ ಕೃಷ್ಣನನ್ನ ಪ್ರಾರ್ಥಿಸಿದ್ರೆ ಹತ್ತಾರು ವರ್ಷ ಮಕ್ಕಳಿಲ್ಲದವರಿಗೂ ಕೃಷ್ಣನಂತ ಮುದ್ದು ಮಗು ಜನಿಸುತ್ತದೆ ಎಂಬುದು ಭಕ್ತರ ನಂಬಿಕೆ ಮಕ್ಕಳಿಲ್ಲದವರು ಹೊರ ರಾಜ್ಯ ವಿದೇಶಗಳಿಂದಲೂ ಇಲ್ಲಿಗೆ ಬಂದು ಸ್ವಾಮಿಗೆ ಹರಕೆ ಹೊತ್ತು ಚಿನ್ನ ಬೆಳ್ಳಿ ಮರದ ತೊಟ್ಟಿಲುಗಳನ್ನ ಕಟ್ಟಿದ್ದಾರೆ ಮತ್ತು ಕೆಲವರು ಹರಕೆಯನ್ನ ತೀರಿಸಲೆಂದೇ ಮಕ್ಕಳಾದ ಬಳಿಕ ಮಕ್ಕಳಿಗೆ ಕೃಷ್ಣನ ವೇಷ ತೊಡಿಸಿ ಕ್ಷೇತ್ರಕ್ಕೆ ಕರೆತರ್ತಾರೆ ಜೊತೆಗೆ ಬೆಣ್ಣೆ ಅಲಂಕಾರ ತುಲಾಭಾರ ಸೇವೆ ಮಾಡಿ ಹರಕೆ ತೀರಿಸ್ತಾರೆ ಈ ಸ್ವಾಮಿಯನ್ನ ನಂಬಿ ಪೂಜೆಗೈದ ಯಾರನ್ನೂ ಈತ ಕೈಬಿಟ್ಟಿಲ್ಲ ಇನ್ನು ಈ ಕ್ಷೇತ್ರವನ್ನ ದಕ್ಷಿಣ ಕಾಶಿ ಎಂದು ಕರೆಯಲಾಗುತ್ತೆ ತ್ರೇತ್ರಾಯುಗದಲ್ಲಿ ಕಣ್ವ ಮಹರ್ಷಿಗಳು ಈ ಕ್ಷೇತ್ರದಲ್ಲಿ ತಪಸ್ಸು ಮಾಡಿದ್ದು ಈ ವೇಳೆ ಅಪ್ರಮೇಯ ಸ್ವಾಮಿಯು ಅಗ್ನಿಯಲ್ಲಿ ದರ್ಶನ ನೀಡಿದಂತೆ ಜೊತೆಗೆ ಕಣ್ವ ಮಹರ್ಷಿಯ ತಪಸ್ಸಿಗೆ ಭಂಗ ಬಾರದಂತೆ ವರ ನೀಡಿದ್ದನು ಹಾಗಾಗಿ ಈ ಕ್ಷೇತ್ರದಲ್ಲಿ ಶವ ಸಂಸ್ಕಾರ ಮಾಡಿದಾಗ ಶವದ ತಲೆ ಬುರುಡೆ ಸಿಡಿಯೋದಿಲ್ಲ ಅಂತ ಹೇಳಲಾಗುತ್ತೆ ಅಲ್ಲದೆ ಅಂತ್ಯ ಸಂಸ್ಕಾರ ಪಡೆದವರಿಗೆ ಅಪ್ರಮೇಯ ಮೋಕ್ಷ ನೀಡುತ್ತಾನೆ ಎನ್ನುವ ಪ್ರತೀತಿಯೂ ಇದೆ ಇನ್ನು ಸ್ವಾಮಿಗೆ ಈ ಕ್ಷೇತ್ರದಲ್ಲಿ ನಿತ್ಯ ಪೂಜೆ ಅಭಿಷೇಕ ಅಲಂಕಾರಗಳನ್ನ ನೆರವೇರಿಸಲಾಗುತ್ತೆ ರಥೋತ್ಸವವೂ ನಡೆಯಲಿದ್ದು ಈ ವೇಳೆ ಸೂರ್ಯ ರಶ್ಮಿ ಅಪ್ರಮೇಯ ಸ್ವಾಮಿಯ ಪಾದದ ಮೇಲೆ ಬೀಳುತ್ತದೆ ಅರ್ಚಕರು ಪೂಜಾ ಕಾರ್ಯಗಳನ್ನ ಮುಗಿಸಿ ದೇವಸ್ಥಾನದ ಬಾಗಿಲು ಮುಚ್ಚಿದ ಬಳಿಕ ಗರ್ಭಗುಡಿಯಲ್ಲಿ ಗಂಟೆ ನಾದ ಮೊಳಗೋದು ಭಕ್ತರನ್ನ ಅಚ್ಚರಿಗೊಳಪಡಿಸುತ್ತಿದೆ ಇದಾಗಿತ್ತು ಅಂಬೆಗಾಲು ಕೃಷ್ಣ ನೆಲೆಗೊಂಡ ಅಪ್ರಮೇಯ ಸ್ವಾಮಿ ದೇವಾಲಯದ ಮಹಿಮೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಹಿಮಾನ್ವಿತ ದೇವ ಮಂದಿರದ ಮಾಹಿತಿಯೊಂದಿಗೆ ಬರ್ತೀವಿ ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್ ಇದು ನಿಖರ ಜನಪರ